ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ಇವತ್ತು ತಟ್ಟುತ್ತೆ ಇವತ್ತು ಹೋರಾಟಕ್ಕಾಗಿ ಅತಿಥಿ ಉಪನ್ಯಾಸಕರ ದೊಡ್ಡ ದಂಡೆ ಆಗಮಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಿ ಕಾಯಮಾತಿ ಮಾಡಬೇಕು ಅಂತ ಒತ್ತಾಯ ಪ್ರತಿ ವರ್ಷವೂ ಕೂಡ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿರುವಂತ ಅತಿಥಿ ಉಪನ್ಯಾಸಕರು ಬರ್ತಾರೆ ಪ್ರತಿಭಟನೆ ಮಾಡುತ್ತಾರೆ ಕಾಯಮಾತಿ ಮಾಡಿ ಅಂತ ಹೇಳ್ತಾರೆ ಆದರೆ ಸರ್ಕಾರ ಕೇಳಿಸಿಕೊಳ್ಳುತ್ತೆ ಹಂಗೇ ಮರ್ತುಬಿಡುತ್ತೆ ರಾಜ್ಯದಿಂದ ಇರುವಂತ ಅತಿಥಿ ಉಪನ್ಯಾಸಕರಿಂದ ಸರ್ಕಾರಕ್ಕೆ ಬಿಸಿ ಕಲಬುರಗಿಯ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಲ್ಮೋಸ್ಟ್ ರಾಜ್ಯದ ಅತಿಥಿ ಉಪನ್ಯಾಸಕರು ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸ್ತಾರೆ ಸರ್ಕಾರವನ್ನ ಎಚ್ಚರಿಸಲು ಅತಿಥಿ ಉಪನ್ಯಾಸಕರ ಬೆಳಗಾವಿ ಚಲೋ ಕಾಯಮಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ನಡೆಯತಾ ಇದೆ ವಯಸ್ಸು ಮೀರಿದರೂ ಕೂಡ ಕಾಯಮಾತಿ ಭಾಗ್ಯ ಸಿಕ್ಕಿಲ್ಲ ಬೇಡಿಕೆ ಈಡೇರಿಸುವವರೆಗೂ ಕೂಡ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡುತ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅತಿಥಿ ಉಪನ್ಯಾಸಕ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಆಗ್ಲೇಬೇಕು 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 ಗುಲ್ಬರ್ಗ ಜಿಲ್ಲಾ ಅತಿಥಿ ಉಪನ್ಯಾಸ ಸಂಘದ ಅಧ್ಯಕ್ಷರಾಗಿ ನಾವು ಇವತ್ತು ಗುಲ್ಬರ್ಗದಿಂದ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡಲು ಹೊರಟಿದ್ದೇವೆ ಸರ್ ಸುಮಾರು ನಮ್ಮ ಇಡೀ ಕರ್ನಾಟಕ ಪ್ರಥಮ ದರ್ಜೆ ಕಾಲೇಜು 436 ಕಾಲೇಜುಗಳು ಪಟ್ಟಿಯಾಗಿ ಭಾಗಿಯಾಗಿ ನಾವು ಅಧಿವೇಶನದಲ್ಲಿ ನಡೆಯುವಂಥ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ ಸರ್ ಗುಲ್ಬರ್ಗದಿಂದ ಸುಮಾರು ನಾವು 500 ಜನಕ್ಕಿಂತ ಹೆಚ್ಚಾಗಿ ನಡೀತಾ ಇದ್ದೆವು ಒಟ್ಟಾರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಿಂದ 3000 ಅದಕ್ಕಿಂತ ಅತಿಥಿ ಉಪನ್ಯಾಸಕರನ್ನು ಒಪ್ಪಿಂದ ಈ ಹೋರಾಟದಲ್ಲಿ ಭಾಗಿಯಾಗುತ್ತಿದ್ದೆವು ಸರ್ ನಾಳೆ ನಡೆಯುತ್ತಿರುವ ಅಧಿವೇಶನ ಸಮಯದಲ್ಲಿ ನಮಗೆ ಸರ್ಕಾರ 7ನೇ ತಾರೀಕು ಏನಪ್ಪ ಅಂತಂದ್ರೆ ಪ್ರತಿಭಟನೆ ಮಾಡಲು ಅವಕಾಶ ಕೊಟ್ಟಿದೆ ಸರ್ ನಮಗೆ ಮುಂದೆ ನಮಗೆ ಈ ಹೋರಾಟವನ್ನು ಸುಮಾರು ನವೆಂಬರ್ 23 ರಿಂದ ನಮ್ಮ ಸತತವಾದ ಹೋರಾಟ ನಡೆಯುತ್ತೆ ಆತ್ಮೀಯ ನನ್ನ ಪತ್ರಿಕೋದ್ಯಮ ಮಿತ್ರರೇ ಇವತ್ತು ನಾವೆಲ್ಲ ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಒಂದು ಹೋರಾಟದಲ್ಲಿ ಇದ್ದಿದ್ದು ತಮ್ಮೆಲ್ಲರ ಗಮನಕ್ಕಿದೆ ಇವತ್ತು 14ನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೀವಿ ನಾಳೆ ಸುವರ್ಣಸೌಧ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವುದರಿಂದ ನಾಳೆ ನಮಗೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಒಂದು ಟೆಂಟ್ ನಂಬರ್ ಅನ್ನು ಕೊಟ್ಟಿದ್ದಾರೆ ನಾಳೆ ಅಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ 16 ಕನಸುಗಳನ್ನು ಹೊತ್ತುಕೊಂಡು ನಾವು ಇವತ್ತು ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕದಿಂದ ಅವರವರದೇ ಆದಂಥ ಕಷ್ಟಗಳನ್ನು ಬದಿಗೊತ್ತು ಇವತ್ತು ನಾವು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಕಾರಣ ಇಷ್ಟೇ ಸರ್ಕಾರದ ಮೇಲೆ ನಮಗೆ ತುಂಬ ಭರವಸೆ ಇದೆ ಕಾರಣ ಸರ್ಕಾರವು ತಾವು ಅಪೋಸಿಷನ್ ಲೀಡರ್ ಆಗಿದ್ದಾಗ ನಮ್ಮ ಈ ಅತಿಥಿ ಉಪನ್ಯಾಸಕರ ಕಳಕಳಿಯ ಮನವಿಯನ್ನು ಅವರಿಗೆ ನಾವು ತಿಳಿ ಹೇಳಿದಾಗ ಅವರು ಕೂಡ ಬೊಮ್ಮಯ್ಯವರಿಗೆ ಏನಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಈಗಿನ ಮುಖ್ಯಮಂತ್ರಿ ಆದಂಥವರು ಅವರಿಗೆ ಮನವರಿಕೆ ಮಾಡಿ ಏನಾದರೂ ಮಾಡಪ್ಪ ಅವರನ್ನು ಪರ್ಮನೆಂಟ್ ಮಾಡೋಣಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನು ವಿಡಿಯೋ ಕೂಡ ಇದೆ 20 ನಿಮಿಷದ ವಿಡಿಯೋ ಇದೆ ನಾವು ಕೂಡ ಎಲ್ಲರಿಗೂ ಕಳಿಸಿದ್ದೀವಿ ಈವನ್ ನಾವು ಪತ್ರಿಕಾ ಮಾಧ್ಯಮದವರಿಗೂ ಕಳಿಸಿದ್ದೀವಿ ಎರಡನೇ ವಿಷಯ ಏನಪ್ಪ ಅಂದರೆ ತಾವು ಸರ್ಕಾರ ತಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಸೊ ನಾವು ನಿಮ್ಮನ್ನು 100% 100% ನಾವು ಕಾಯಮತಿ ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಈಗ 5 ಗ್ಯಾರಂಟಿಗಳಲ್ಲಿ ನಮ್ಮದು ಭೀ ಒಂದು 6ನೇ ಗ್ಯಾರಂಟಿ ಆಗಲಿ ಅಂಥೇಳಿ ನಮ್ದೆಲ್ಲರದ್ದು ಆಶೆ ಇದೆ ನಮ್ಮ ಹತ್ರ ನಮಗೆ ಈಗ ಸಪೋರ್ಟ್ ನಮಗೆ ಅಪೋಸಿಷನ್ ಲೀಡರ್ದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾಲ್ತಿಯಲ್ಲಿದ್ದವರು ಕೂಡ ಸಪೋರ್ಟ್ ಮಾಡ್ತಾರೆ ಆದರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಸೊ ಅದಕ್ಕಾಗಿ ನಾವು ಈಗ ಏನಪ್ಪ ಅಂದರೆ ಒಂದು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋದಪ್ಪ ಅಂದರೆ ನೀವು ನುಡಿದಂತೆ ನಡೆಯುವ ಸರ್ಕಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನಡೀತಾರೆ ರಾಜಶೇಖರಯ್ಯ ಪ್ರತಿ ವರ್ಷವೂ ಬೆಳಗಾವಿಯ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಈ ರೀತಿಯ ಪ್ರತಿಭಟನೆಗಳು ನಡೆಯುತ್ತೆ ಈ ಹಿಂದೆ ನಿರಂತರವಾದ ಹೋರಾಟ ಫ್ರೀಡಂ ಪಾರ್ಕ್ವರೆಗೂ ಕೂಡ ತಲುಪಿತ್ತು ಆದರೂ ಕೂಡ ಅತಿಥಿ ಉಪನ್ಯಾಸಕರ ಬೇಡಿಕೆ
ಈಡೇರಲಿಲ್ಲ ಅದೇ ಆಶಾಭಾವನೆಯೊಂದಿಗೆ ಹೊರಟಿದ್ದಾರೆ ಏನಾಗಬಹುದು ಅಂತ ಹೇಳಿ ಹೌದು ದಶರಥ ಏನಂದ್ರೆ ಕಳೆದ 20 ವರ್ಷಗಳಿಂದಲೂ ಕೂಡ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಕ್ಕಂತ ಇವರೆಲ್ಲರಿಗೂ ಕೂಡ ಏನಂತಂದ್ರೆ ಕಾಯಮಾತಿ ಭಾಗ್ಯ ಸಿಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ದಶಕಗಳಿಂದ ಹೋರಾಟ ಇದು ನಡೆದಿರತಕ್ಕಂತದ್ದು ಪ್ರತಿ ಹೋರಾಟದಲ್ಲೂ ಕೂಡ ಆಶ್ವಾಸನೆಗಳೇ ಸಿಕ್ಕಿದೆ ಹೊರತಾಗಿ ಯಾವುದೇ ಒಂದು ಭರವಸೆ ಈಡೇರಿಲ್ಲ ಅಂತಕ್ಕಂತ ಅಳಲು ಈ ಒಂದು ಅತಿಥಿ ಉಪನ್ಯಾಸಕರಂತಕ್ಕಂತದ್ದು ಇದು ಕೊನೆಯ ಬಾರಿಯ ಒಂದು ಹೋರಾಟ ಅಂತಕ್ಕಂತ ನಿಟ್ಟಿನಲ್ಲಿ ಹೋರಾಟ ಉಗ್ರ ಹೋರಾಟಕ್ಕೆ ಮುಂದಾಗಿರತಕ್ಕಂತದ್ದು ಇದೀಗ ತರಗತಿಗಳೆಲ್ಲವನ್ನ ಬಹಿಷ್ಕಾರ ಮಾಡಿ ಇದೀಗ ಒಂದು ಧರಣಿ ಸತ್ಯಾಗ್ರಹವನ್ನ ಆರಂಭ ಮಾಡಿದರೆ ಕಳೆದ ಒಂದು ವಾರದಿಂದಲೂ ಕೂಡ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇವತ್ತು ಏನಂತಂದ್ರೆ ಬೆಳಗಾವಿಯಲ್ಲಿ ಒಂದು ಹೋರಾಟ ಮಾಡೋದಕ್ಕೆ ಕಳೆದ ರಾತ್ರಿನೇ ಕಲಬುರಗಿಯಿಂದ 3000 ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿರತಕ್ಕಂಥದ್ದು ಇವತ್ತು ಏನಂತಂದ್ರೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಅಧಿವೇಶನಕ್ಕೆ ಚುರುಕು ಮುಟ್ಟಿಸುವಂತ ನಿಟ್ಟಿನಲ್ಲಿ ಶಿಕ್ಷಕ ಅತಿಥಿ ಉಪನ್ಯಾಸಕರೆಲ್ಲರೂ ಮುಂದಾಗಿರ್ತಕ್ಕಂಥದ್ದು ರಾಜ್ಯಾದ್ಯಂತಲೂ ಕೂಡ 13,000 ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ಬೆಳಗಾವಿಗೆ ತೆರಳಲಿಕ್ಕಿರ್ತಕ್ಕಂಥದ್ದು ಕಲಬುರಗಿಯಿಂದಲೂ ಕೂಡ 3,000 ಕ್ಕೂ ಅಧಿಕ ಏನು ಉಪನ್ಯಾಸಕರು ನಿನ್ನೆ ರಾತ್ರಿಯಿಂದ ರಾತ್ರಿನೇ ಪ್ರಯಾಣ ಬೆಳೆಸಿದ್ದಾರೆ ಇವತ್ತು ಬೆಳಗಾವಿ ತಲುಪುತ್ತಾರೆ ಎಲ್ಲಾ ಕಡೆಗಳಿಂದಲೂ ಕೂಡ ಅನ್ಯ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಬೆಳಗಾವಿಯಲ್ಲಿ ಜಮಾವಣೆಗೊಂಡಂತ ಅತಿಥಿ ಉಪನ್ಯಾಸಕರು 13,000 ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಇದು ಕೊನೆಯ ಬಾರಿಗೆ ಯಾಕಂದ್ರೆ ನಾವು ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಹೀಗಾಗಿ ತರಗತಿಗಳಿಗೂ ಕೂಡ ಗೈರಾಜರು ಆಗಿ ಈಗ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಒಂದು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂತ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಒಂದು ಭರವಸೆಯನ್ನು ನೀಡಿದ್ದು ಕಾಯಮಾತಿ ಮಾಡ್ತೀನಿ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು ಹೀಗಾಗಿ ಆ ಒಂದು ಬೇಡಿಕೆ ಈ ಸಂದರ್ಭದಲ್ಲಿ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರ ಹೇಳಿಕೆ ಮಾತಿಗೆ ತಕ್ಕಂತೆ ನಡೆದುಕೊಳ್ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಅಧಿವೇಶನಕ್ಕೆ ಒಂದು ಚುರುಕು ಮುಟ್ಟಿಸೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ಒಂದು ಧರಣಿಯನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನತಕ್ಕಂತ ಮಾತನ್ನ ಅತಿಥಿ ಉಪನ್ಯಾಸಕರು ಹೇಳಿರ್ತಕ್ಕಂಥದ್ದು ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮ ಮಾಹಿತಿಗೆ ಜಸ್ಟಿಸ್ ಎಲ್ಲಿವರೆಗೆ ಹೋರಾಟ